ಒಂದು ಚಿಕ್ಕ ಕತೆ ಹೇಳಕ್ ಇಷ್ಟಪಡ್ತೀನಿ. ಈ ಕತೆ ಒಂದು 15 ವರ್ಷದ ಹುಡುಗನ ಕತೆ. ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳೆದವನು, ಒಂದು ತನ್ನ 10ನೇ ತರಗತಿನ ಮುಗಿಸಿ ಮನೆಯಲ್ಲಿ ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ ಹೇಳಿದಾಗ ಮನೆಯಲ್ಲಿ ಇನ್ನೇನು ಹುಚ್ಚಿಡ್ದಿದೆಯಾ ನಿಮಗೆ ಫಿಲ್ಮ್ ಮೇಕರ್ ಅಲ್ಲಿ, ಅಂದರೆ ನೀನು ಏನಾರು ಹತ್ತಿದ್ಯಾ ನೀನು, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಟೀಚರ್ಸ್, ನೀನು ಟೀಚರ್ ಆಗಬೇಕು, ನೀನು ಓದಿ ಮುಂದುವರಿಸು ಅಂತ ಹೇಳಿದಾಗ ಇಲ್ಲ ನಾನು ಫಿಲ್ಮ್ ಮೇಕರ್ ಆಗ್ತೀನಿ ಅಂತ ಹೇಳಿ ಮನೇಲಿ ಗಲಾಟೆ ಮಾಡಿ ಮನೆ ಬಿಟ್ಟು ಬಂದ. ಸರಿ, ಫಸ್ಟಿಗೆ ಮಂಗಳೂರಿಗೆ ಬಂದ. ಮಂಗಳೂರಿಗೆ ಬಂದು ಸರಿ ಹೊಟ್ಟೆಪಾಡಿಗೆ ಏನಾದರೂ ಮಾಡಬೇಕಲ್ವ, ಹಂಗಂತ ಒಂದು ಬಾರಲ್ಲಿ ವೇಟರ್ ಆಗಿ ಕೆಲಸ ಮಾಡೋಕೆ ಶುರು ಮಾಡ್ದ. ಬಾರಲ್ಲಿ ವೇಟರ್ ಕೆಲಸ ಮಾಡಬೇಕಾದ್ರೆ ತನ್ನ ಸಹ ಉದ್ಯೋಗಿ ಇವರು ಉಳಿದ ವೇಟರ್ಸ್ಗೆಲ್ಲ ಹೇಳಬೇಕಾದ್ರೆ ನಾನು ಫಿಲ್ಮ್ ಮೇಕರ್ ಆಗಬೇಕು ಅಂತ, ಅವರು ಏನು ಇದನ್ನು ತುಂಬ ಹೀಯಾಳಿಸಿದರು. ಹಾಗೆ ವೇಟ್ರಾಗಿ ಕೆಲಸ ಮಾಡಬೇಕಾದ್ರೂ ತುಂಬ ಅವಮಾನಗಳೆಲ್ಲ ಆಯಿತು ಅವನಿಗೆ. ನಂದೇ ಬಾಂಬೆಯಲ್ಲಿ ನಾವು ಶಕ್ತಿ ಇದಲ್ವ, ಸ್ವಲ್ಪ ಎಲ್ಲರದ್ದು ನಮ್ಮದು ಏನೋ ಬಾರ್ಗಳಿರುತ್ತೆ. ಸೊ ನಾನು ನೋಡಿದ್ದೀನಿ ಕಣ್ಣಾರೆ ಹೆಂಗೆ ವೇಟ್ರ್ಗಳನ್ನು ಟ್ರೀಟ್ ಮಾಡ್ತಾರೆ ಅಂತ. ಒಂದು ದಿವಸ ನಾನು ಬಾಂಬೆಯಲ್ಲಿ ಇರಬೇಕಾದ್ರೆ, ನಾನು ವೆಕೇಷನ್ಗೆ ಯಾವಾಗ ಚಿಕ್ಕವನಿರ್ಬೇಕಾದ್ರೆ ಬಾಂಬೆಗೆ ಹೋಗ್ತಿದ್ದೆ. ಹೋಟ್ಲಲ್ಲಿ 4 ಜನ ಕುಡಿತಾ ಒಬ್ಬ ವೇಟ್ರನ್ನ ಕರೆದ್ರು. ವೇಟ್ರ್ ಬಂದಾಗ ಇದು ಎಂತಾಯ್ತು, ಲಾಲಿಪಾಪ್ ಸರ್, ಪಕ್ಕದ ಟೇಬಲ್ ಎಂತ, ಅದು ಸರ್ ಲಾಲಿಪಾಪ್ ಸರ್, ಅದು ಲಾಲಿಪಾಪ್ ದೊಡ್ತಿದೆ, ಅದು ಸ್ವಲ್ಪ ದೊಡ್ತಿದೆ ಸರ್, ಅದು ಇದು ಚಿಕ್ಕಿದೆ, ಆಯ್ತು ಸ್ವಲ್ಪ ಚಿಕ್ಕಿದೆ ಸರ್, ತಪ್ಪು ಅಂತ ಹೊಡೆದ ತಲೆಗೆ. ಆದರೆ ಈ ಥರದ್ದು ಆಮೇಲೆ ಕೊನೆಗೆ ತಿರ್ಗಾ ಅದೇ ವೇಟ್ರ್ ಹೋಗಿ ಅವನತ್ರ ಸಮಾಧಾನ ಮಾಡಿ, ಯಾಕಂದರೆ ವೇಟ್ ನಿಮ್ಮದು ಕಸ್ಟಮರ್ಸ್ ಆರ್ ಗಾಡ್ ಅಲ್ವಾ, ಸೊ ಅವ್ರನ್ನ ಸಮಾಧಾನ ಮಾಡಿ ಮಾತಾಡಿಸಿ ಕಳಿಸ್ಬೇಕಾಯ್ತು, ಅವನು ಹೇಳ್ತಿದ್ರು. ಸೊ ಈ ಥರದ್ದು ಸುಮಾರು ಅವಮಾನಗಳು ಈ ಹುಡುಗನ ಲೈಫಲ್ಲಿ ಸುಮಾರು ನಡೆದಿದೆ. ಆ್ಯಂಡ್ ಅದ್ರ ನಂತರ ಅವನು ವೇಟ್ರ್ ಜಾಬ್ ಬಿಟ್ಟ, ಹೋಗಿ ವಾಚ್ಮ್ಯಾನ್ ಆಗಿ ಒಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ದ. ಒಂದು ಹಾಸ್ಪಿಟಲಾಗಿ ಹಾಸ್ಪಿಟಲಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆಬ್ವಿಯಸ್ಲಿ ಏನೋ ಒಂದು ಮಗುದು ಹುಟ್ಟಿಂದ ಹಿಡಿದು ಸಾವು ಅವನಿಗೆ ನೋಡಬೇಕಾಗುತ್ತೆ. ಆ್ಯಂಬುಲೆನ್ಸಲ್ಲಿ ಬರಬೇಕಾದ್ರೆ ಒಂದು ಜೀವ ಇರುತ್ತೆ, ಅದನ್ನು ವಾರ್ಡಿಗೆ ಹೋಗಿ ತಲುಪಿಸ್ಬೇಕಾದ್ರೆ ಅದೊಂದು ಸತ್ತೋಗಿರೋ ಜೀವ ಆಗಿರುತ್ತೆ, ಶವ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಮೂಮೆಂಟ್ಸ್ಗಳನ್ನು ನೋಡಿ ಎರಡು ಕಂಪ್ಲೀಟ್ ಕಾಂಟ್ರಾಸ್ಟ್. ನೀವು ಏನೋ ವೇಟ್ರಾಗಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಅಂತ ಬರ್ತಾರೆ, ಅದೇ ಹಾಸ್ಪಿಟಲಲ್ಲಿ ಕಂಪ್ಲೀಟ್ ಎಲ್ಲರೂ ಬೇರೆ ಬೇರೆ ಇಮೋಷನ್ಸ್ನ ನೋಡೋಕೆ ಸಿಕ್ತು ಅವನಿಗೆ. ಇದರೆಲ್ಲ ನಡುವೆ ಯಾಕೆ ನನ್ನ ಲೈಫ್ ಅಂದರೆ ಇವನು ವೇಟ್ರಾಗಿ ಕೆಲಸ ಮಾಡಬೇಕಾದ್ರೆ ಸಾರಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಬೇಕಾದ್ರೆ ಒಂದು ಇನ್ನೊಂದು ಹಾಸ್ಪಿಟಲ್ ಹಾಕ್ತಾರೆ, ಅದು ಒಂದು ಮೆಡಿಕಲ್ ಕಾಲೇಜ್ ಆಗಿರುತ್ತೆ, ಹಾಳು ಬಿದ್ದೋಗಿರೋ ಒಂದು ಮೆಡಿಕಲ್ ಕಾಲೇಜ್, ಅಂದರೆ ಇನ್ನೂ ಕೆಲಸದಲ್ಲಿದೆ ಬಟ್ ಒಂದು ಕಾಡು ಮಧ್ಯೆ ಇರುವಂತಹ ಮೆಡಿಕಲ್ ಕಾಲೇಜ್. ಅಲ್ಲಿ ಇವನು ನೈಟ್ ಶಿಫ್ಟ್ ಕೆಲಸ ಮಾಡೋಕ್ಕಾಗುತ್ತೆ, ಒಬ್ಬನೇ ವಾಚ್ಮ್ಯಾನ್, ಕಂಪ್ಲೀಟ್ ಯಾರು ಹಾಸ್ಪಿಟಲಲ್ಲಿ ಯಾರೂ ಇಲ್ಲ, ಆ್ಯಂಡ್ ಕಾಡು ಮಧ್ಯೆ ಇವನು ಒಬ್ಬನೇ ಒಳಗಡೆ. ಬೆಳಿಗ್ಗೆ ಹೊತ್ತಿಗೆಲ್ಲ ಸ್ಟೂಡೆಂಟ್ಸ್ ಬಂದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರೆ ಶವಗಳದ್ದು, ಅಂಥ ಜಾಗದಲ್ಲಿ ಎವ್ರಿ ಡೇ ಭಯ ಪಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ವರ್ಷಾನುಗಟ್ಟಲೆ ಆ ಥರ ಕೆಲಸ ಮಾಡಬೇಕಾಗುತ್ತೆ. ಅಟ್ ಒನ್ ಪಾಯಿಂಟ್ ಇದು ಯಾವುದು ಬೇಡ ನನಗೆ, ನನಗೆ ಯಾಕೆ ಇಷ್ಟು ಕಷ್ಟ ಲೈಫಲ್ಲಿ, ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಯೋಚನೆ ಬಂದಾಗ ನೆಕ್ಸ್ಟ್ ಅವನು ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾನೆ, ಮನೆ ಮನೆ ಹೋಗಿ ಪ್ರಾಡಕ್ಟ್ಸ್ಗಳನ್ನು ಮಾರ್ತಾನೆ. ಸರಿ, ನಂಗೆ ಮಾಡಬೇಕಾಗಿರೋದು ಫಿಲ್ಮ್ ಅಲ್ವಾ, ನಾನು ಯಾಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾನೆ. ಅದರ ನಂತರ ಇಮ್ರಾನ್ ಸರ್ದಾರಿ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ. ಅದರ ನಂತರ ರಿಷಬ್ ರಿಕ್ಕಿ ಅಂತ ಒಂದು ಸಿನಿಮಾ ಮಾಡಿದಾಗ ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡ್ತಾನೆ. ನಂತರ ಕಿರಿಕ್ ಪಾರ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ವರ್ಕ್ ಮಾಡ್ತಾನೆ. ಇವತ್ತಿಗೂ ನೀವು ರಿಷಬ್ ಹತ್ರ ಕೇಳಿದ್ರೆ ನಿನ್ನ ಕೆಳಗಡೆ ವರ್ಕ್ ಮಾಡಿದಂಥ ಬೆಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಅವ್ನು ಹೇಳೋದು ಒಂದೇ ಹೆಸರು, ಕಿರಣ್ ರಾಜ್.